दक्षिण कन्नड़ जिला गृह रक्षक दलत मेरी हिल जिला कचेरी अटने मलदीन देश येलने स्वातंत्रोत्सव गृह रक्षक दलत जिला समाधिष्ठर डॉक्टर मुरली मोहन चुंदार ध्वजारोहण नडपाद ध्वजवंदने संदायर हिमाचल यमुना गंगा उच्चल जलधि तरंगा तव शुभ नामे जागे तव शुभाशिष मागे गाहे तव जय गाता जनगण मंगल गायक जय हे भारत भाग्य विधाता जय हे जय हे नम देश स्वातंत्र बोडाद अव्यतो जन बलिदान मंददेर हुतात्मरातेर अंचाद नंक तिकिदिन स्वातंत्र्य अवु स्वेच्छाचार आयर बल्ली देशद घनते गौरवन ओरिपन बेलेन नम मल्पोडु बलिष्ठ भारत निर्माणड नम जवाबदारलेन तेरियनडु पंडद डॉक्टर मुरली मोहन चुंदार स्वातंत्र्योत्सव शुभाशयन तेरिपायर नावु गृह रक्षकरु देशवन्न कायुवंत सैनिकर तर ವರ್ಷದ 365 ದಿನವು ದೇಶದೊಳಗೆ ನಾವು ದೇಶದ ಆಸ್ತಿಪಾಸ್ತಿ ಮತ್ತು ಜನರ ಪ್ರಾಣ ರಕ್ಷಣೆ ಆಸ್ತಿ ರಕ್ಷಣೆಯಲ್ಲಿ ತೊಡಗಿಕೊಂಡಿರ್ತೇವೆ ಈ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯೋತ್ಸವದಂದು ಗಣರಾಜ್ಯೋತ್ಸವದಂದು ಧ್ವಜಾರೋಹಣ ಮಾಡಿ ರಾಷ್ಟ್ರಧ್ವಜಕ್ಕೆ ವಂದನೆ ಸಲ್ಲಿಸುವುದು ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಈ ಹಿನ್ನೆಲೆಯಲ್ಲಿ ಈ ದಿವಸ ನಮಗೆ ಒಂದು ವಿಶೇಷವಾದಂತಹ ದಿವಸ 77ನೇ ಈ ಸ್ವಾತಂತ್ರ್ಯ ಉತ್ಸವದ ಸಂಭ್ರಮದ ಗಳಿಗೆಯಲ್ಲಿ ನಾವಿದ್ದೇವೆ ನಿಮಗೆಲ್ಲರಿಗೂ ಮಗದೊಮ್ಮೆ ಮನದಾಳದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಈ ದಿವಸ ನಾವು ನಮ್ಮನ್ನು ಪುನರಾಮರ್ಶಿಸಿಕೊಳ್ಳಬೇಕಾದಂಥ ದಿನ ನಾವು ದೇಶಕ್ಕೆ ಏನು ಮಾಡಿದ್ದೇವೆ ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೆ ಏನು ಮಾಡಿದ್ದೇವೆ ಅಂತ ಹೇಳೋದನ್ನು ನಾವು ಮಂತಿಸಬೇಕು ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿ ದಿನ ನಾವು ಒಂದಲ್ಲ ಒಂದು ರೀತಿಯಲ್ಲಿ ದೇಶದ ಸೇವೆಯನ್ನು ಮಾಡ್ತಾ ಇರ್ತೇವೆ ನಮಗೆ ಕಾಕಿ ತೊಟ್ಟಂತಹ ನಮಗೆ ವಿಶೇಷವಾದಂತಹ ಜವಾಬ್ದಾರಿ ಇದೆ ಸಮಾಜ ನಮ್ಮನ್ನು ಗಮನಿಸ್ತಾ ಇದೆ ನಾವು ಇತರರಿಗೆ ಮಾದರಿಯಾಗಿ ಬದುಕಬೇಕು ಕೆಲವೊಮ್ಮೆ ತಪ್ಪುಗಳಾಗುವುದು ಸಹಜ ಅದು ಮನುಷ್ಯ ಸಹಜ ಧರ್ಮ ತಪ್ಪನ್ನು ಪುನರ್ ಮಗದೊಮ್ಮೆ ಮಾಡಬಾರ್ದು ತಪ್ಪನ್ನು ತಿದ್ದಿಕೊಂಡು ನಾವು ನಮ್ಮನ್ನು ದೇಶಕ್ಕಾಗಿ ಸಮರ್ಪಿಸಿಕೊಳ್ಳುವುದರಲ್ಲಿ ನಮ್ಮ ನೈತಿಕತೆ ಹೆಚ್ಚಾಗ್ತದೆ ನಾವೆಲ್ಲ ಮಗದೊಮ್ಮೆ ಈ ದಿವಸ ನಾವು ಏನು ಮಾಡಿದ್ದೇವೋ ಅನ್ನೋದನ್ನು ಮಂತಿಸಿಕೊಂಡು ನಮಗೆ ದೊರಕಿದಂತಹ ಸ್ವಾತಂತ್ರ್ಯವನ್ನು ಸ್ವೇಚ್ಛಾಚಾರ ಅಂತ ತಿಳಿದುಕೊಳ್ಳದೆ ನಮ್ಮ ಹಕ್ಕುಗಳೇನು ಕೇಳೋ ಬದಲು ನಮ್ಮ ಕರ್ತವ್ಯ ಏನು ಅನ್ನೋದನ್ನು ಮೊದಲು ನಾವು ಮಾಡಬೇಕು ದೇಶಕ್ಕಾಗಿ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ನಮ್ಮ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ನಿಷ್ಠೆಯಾಗಿ ಮಾಡಿದರೆ ನಮ್ಮ ಹಕ್ಕನ್ನು ಕೇಳುವಂತಹ ನೈತಿಕತೆ ನಮಗಿರ್ತದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಸಿಕ್ಕಿದಂತಹ ಸ್ವಾತಂತ್ರ್ಯ ನೂರಾರು ಮಂದಿ ಸಾವಿರಾರು ಮಂದಿ ಸೈನಿಕರಿರ್ಬೋದು ದೇಶಪ್ರೇಮಿಗಳಿರ್ಬೋದು ಸ್ವಾತಂತ್ರ್ಯ ಹೋರಾಟಗಾರರಿರ್ಬೋದು ಅವರ ತ್ಯಾಗ ಬಲಿದಾನದ ಫಲವಾಗಿ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಈ ಸ್ವಾತಂತ್ರ್ಯವನ್ನು ನಾವು ಸ್ವೇಚ್ಛಾಚಾರ ಅಂತ ತಿಳಿದುಕೊಳ್ಳದೆ ನಾವೆಲ್ಲ ನಮ್ಮನ್ನು ಮಗದೊಮ್ಮೆ ದೇಶಕ್ಕಾಗಿ ದೇಶ ಸೇವೆಗಾಗಿ ಸಮರ್ಪಿಸಿಕೊಳ್ಳೋಣ ಪುಗರ್ತದ ವೈದ್ಯರು ಡಾಕ್ಟರ್ ಕಿಶನ್ ರಾವ್ ಬಾಳಿಲ ಬೊಕ್ಕ ಪತ್ರಕರ್ತರು ಹರೀಶ್ ಮೊಂಟುಕಾಣ ಸ್ವಾತಂತ್ರ್ಯೋತ್ಸವದ ಸಂದೇಶ ಕೊಡ್ದು ಶುಭಾಶಯ ತಿರಿಪಾಯರು ಅದೆಷ್ಟೋ ಸಾವಿರಾರು ಮಹಾತ್ಮರು ತಮ್ಮ ತ್ಯಾಗ ಬಲಿದಾನಗಳ ಪರಿಣಾಮವಾಗಿ ನಮಗಿಂದು ನಾವು ಇಷ್ಟು ಸ್ವಚ್ಛಂದವಾಗಿ ಇಂದು ಜೀವನವನ್ನು ನಡೆಸ್ತಾ ಇದ್ದೇವೆ ಅದರ ಹಿಂದೆ ಅದೆಷ್ಟೋ ಕಷ್ಟಗಳು ಎದುರಾಗಿವೆ ಅದೆಲ್ಲವನ್ನು ನಮ್ಮ ದೇಶವಾಸಿಗಳು ನಿವಾರಿಸಿಕೊಂಡು ಇಂದು ನಮ್ಮ ದೇಶ ಒಂದು ಬಲಿಷ್ಠ ರಾಷ್ಟ್ರವಾಗಿ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ ಈ ನಿಟ್ಟಿನಲ್ಲಿ ನಮ್ಮ ಸೇವೆ ಅಥವಾ ನಮ್ಮ ಕರ್ತವ್ಯಗಳನ್ನು ನಾವು ನಿಭಾಯಿಸ್ತಾ ಪ್ರತಿ ದಿವಸವನ್ನು ನಮ್ಮ ಈ ಸ್ವಾತಂತ್ರ್ಯ ದಿನಾಚರಣೆಯಾಗಿ ಆಚರಿಸ್ತಾ ನಮ್ಮ ಕೈಲಾದಷ್ಟು ನಮ್ಮ ದೇಶಕ್ಕೆ ನಮ್ಮ ಸೇವೆಯನ್ನು ಮಾಡ್ತಾ
ನಮ್ಮ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಅದೇ ರೀತಿ ನಮ್ಮ ದೇಶ ನಮ್ಮ ಇವರು ಹೇಳಿದ ಹಾಗೆ ನಮಗೆ ಒಂದು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಇದೆ ಎಲ್ಲರಿಗಿಂತಲೂ. ಹೇಗೆ ಒಬ್ಬ ವೈದ್ಯ ಒಬ್ಬ ರೋಗಿಯ ಪ್ರಾಣ ರಕ್ಷಣೆ ಮಾಡ್ತಾನೋ ಅದೇ ರೀತಿ ತಾವು ಇಡೀ ದೇಶದ ಒಂದು ರಕ್ಷಣೆ ಮಾಡುವ ಒಂದು ಕೈಂಕರ್ಯವನ್ನು ಅಲ್ಲಿ ತೊಡಗಿದ್ದೀರಿ. ಆದ್ದರಿಂದ ನಮ್ಮ ಈ ಸೇವೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಲ್ಲಿಸುತ್ತಾ ನಮ್ಮ ದೇಶವನ್ನು ನಾವೆಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಒಡೆದು ಹೋಗಿದ್ದೇವೆ. ಆದರೆ ಕೊನೆಯಲ್ಲಿ ನಮ್ಮ ದೇಶ ಭಾರತ ಎಂಬ ಒಂದೇ ಒಂದು ಧ್ಯೇಯ ವಾಕ್ಯದೊಂದಿಗೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ. ಈ ನಮ್ಮ ಭಾರತ ದೇಶಕ್ಕೋಸ್ಕರ ನಾವು ಶ್ರಮಿಸೋಣ, ನಮ್ಮ ದೇಶವನ್ನು ಇನ್ನಷ್ಟು ಪ್ರಗತಿಯತ್ತ ನಾವು ಕೊಂಡೊಯ್ಯೋಣ ಅಂತ ಹೇಳ್ತೀವಿ. ಈ ಸ್ವಾತಂತ್ರ್ಯೋತ್ಸವಕ್ಕೆ ನಮ್ಮ ಕರಾವಳಿಯ ಕೊಡುಗೆ ಅತ್ಯಂತ ಪ್ರಮುಖವಾದುದು. ಇಲ್ಲಿ ಬಹಳಷ್ಟು ಹೋರಾಟಗಳು ನಡೆದಿದೆ. ನೀವೊಂದು ಆಗಿನ 125 ವರ್ಷಗಳ ಹಿಂದೆ ಆಗಿನ ಕಾಲಘಟ್ಟದಲ್ಲಿ ಒಮ್ಮೆ ಮನಸ್ಸನ್ನು ಹಿಂದಕ್ಕೆ ಕೊಂಡೊಯ್ದಾಗ ಆವಾಗ ಯಾವುದೇ ಸಂಪರ್ಕ ಸಾಧನಗಳಿಲ್ಲ, ವಾಹನಗಳಿಲ್ಲ, ಯಾವುದೇ ಆಧುನಿಕ ವ್ಯವಸ್ಥೆಗಳಿರಲಿಲ್ಲ. ಆ ಕಾಲಘಟ್ಟದಲ್ಲಿ ಇಲ್ಲಿಯ ಕರಾವಳಿಯ ಸ್ವಾತಂತ್ರ್ಯ ಹೋರಾಟ ಯಾವ ರೀತಿ ಬೆಳವಣಿಗೆಯನ್ನು ಹೊಂದಿತ್ತು, ಆ ಸಂದರ್ಭದಲ್ಲಿ ಇಲ್ಲಿ ಕಾರ್ನಾಡು ಸದಾಶಿವರಾಯರು ತಮ್ಮ ಕರಾವಳಿಯ ಒಂದು ಸ್ವಾತಂತ್ರ್ಯ ಹೋರಾಟವನ್ನು ಇಲ್ಲಿ ಪ್ರಮುಖವಾಗಿ ಸಂಘಟಿಸಿದ್ದರು. ಆ ಬಳಿಕ ಅವರು ಶ್ರೀ ಮಹಾತ್ಮ ಗಾಂಧೀಜಿಯವರ ಸಂಪರ್ಕಕ್ಕೆ ಒಳಪಡ್ತಾರೆ. ಅವರನ್ನು ಸಂಪರ್ಕಿಸಿ ಅವರನ್ನು ಮಂಗಳೂರಿಗೆ ಕರೆಸ್ತಾರೆ. ಹಾಗಾಗಿ 1920 ಆಗಸ್ಟ್ 19ರಂದು ಮಹಾತ್ಮ ಗಾಂಧೀಜಿಯವರು ನಮ್ಮ ಮಂಗಳೂರಿಗೆ ಮೊದಲ ಭೇಟಿಯನ್ನು ನೀಡ್ತಾರೆ. ಅವರು ಆ ಸಂದರ್ಭದಲ್ಲಿ ಕಣ್ಣೂರಿನಿಂದ ಮಂಗಳೂರಿಗೆ ರೈಲಿನಲ್ಲಿ ಬಂದು ಆವಾಗ ರೈಲ್ವೆ ಸ್ಟೇಷನ್ನಲ್ಲಿ ಆಗ 5,000 ಜನ ಅವರನ್ನು ಸ್ವಾಗತಿಸ್ತಾರೆ. ಅಂದರೆ ಈಗಿನ ಒಂದು 50,000 ಜನ ಅಂತ ಅಂದುಕೊಳ್ಬೋದು. ಆನಂತರ ಅವರು ನೆಹರು ಮೈದಾನಕ್ಕೆ ಬರ್ತಾರೆ. ಈಗಿನ ನೆಹರು ಮೈದಾನ, ಆಗ ಕೇಂದ್ರ ಮೈದಾನ ಅಂತ ಕರೆಯಲ್ಪಡ್ತಾ ಇತ್ತು. ಅಲ್ಲಿ ಸೇರಿದಂಥ 1,000 ಜನರ ಇದನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸ್ವಾತಂತ್ರ್ಯದ ಒಂದು ಹೋರಾಟಕ್ಕೆ ಕಿಚ್ಚನ್ನು ಹಚ್ಚುತ್ತಾರೆ. ಆ ಬಳಿಕ ಅವರು ಹಿಂತಿರುಗ್ತಾರೆ. ಮತ್ತೆ 1927ರಲ್ಲಿ ಮತ್ತೊಮ್ಮೆ ಮಂಗಳೂರಿಗೆ ಭೇಟಿಯನ್ನು ಕೊಡ್ತಾರೆ. ಅವರು ಮಂಗಳೂರಿಗೆ ಬಂದಾಕ್ಷಣ ಅವರಿಗೆ ತುರ್ತು ಸಂದೇಶ ಬರ್ತದೆ. ಆವಾಗ ಟೆಲಿಗ್ರಾಮ್ ಮೂಲಕ ಸಂಪರ್ಕ ಸಾಧನವನ್ನು ಮಾಡ್ತಾಯಿದ್ರು. ಅವರು ಬಂದ ಕೂಡಲೇ ಇಲ್ಲಿ ಗುಂಡು ಮೇಜಿನ ಏನೋ ಒಂದು ಸಭೆ ಇದೆ ಅಂತೇಳಿ ಅವರಿಗೆ ಸಂದೇಶ ಬರ್ತದೆ. ಹಾಗಾಗಿ ಅವರು ತುರ್ತಾಗಿ ಇಲ್ಲಿಂದ ತೆರಳಬೇಕಾಯಿತು. ಆ ಬಳಿಕ ಅವರು ಮೂರನೇ ಬಾರಿಗೆ 1934ರಲ್ಲಿ ಮಂಗಳೂರಿಗೆ ಸಂಪಾಜ ಮೂಲಕ ಇವರು ಆವಾಗ ಯಾವುದೋ ಒಂದು ಕಾರಿನಲ್ಲಿ ಏನೋ ಬಂದಿದ್ದರಂತೆ ಇಲ್ಲಿಗೆ. ಆಗ ಅಲ್ಲಲ್ಲಿ ಜನ ಸೇರ್ತಾ ಇದ್ದರು. ಆ ಸೇರಿನಲ್ಲೆಲ್ಲ ಅವರು ನಿಲ್ಲಿಸಿ ಭಾಷಣವನ್ನು ಮಾಡಿ ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಕಿಚ್ಚನ್ನು ಅವರಿಗೆ ಪ್ರೇರಣೆಯನ್ನು ಆ ಸಂದರ್ಭದಲ್ಲಿ ನೀಡಿದರು. ಅದು ಮುಂದಕ್ಕೆ ಆ ಟೈಮಲ್ಲಿ ಅವರು 3 ದಿವಸ ಇಲ್ಲಿ ಕರಾವಳಿಯಲ್ಲಿ ವಾಸ್ತವ್ಯವನ್ನು ಹೂಡಿ ಅವರು ಮತ್ತೆ ಕಾರವಾರದ ಮೂಲಕ ತೆರಳುತ್ತಾರೆ. ಆವಾಗ ಇಲ್ಲಿ ಎಲ್ಲ ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ತನು ಮನ ಧನವನ್ನು ಇಲ್ಲಿನ ಸ್ವಾತಂತ್ರ್ಯ ಯಾರೆಲ್ಲ ಇದ್ದಿದ್ದಾರೆ ಅವರೆಲ್ಲ ಅವರಿಗೆ ಅರ್ಪಣೆಯನ್ನು ಮಾಡ್ತಾರೆ. ಅದು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮಲ್ಲಿರುವಂತಹ ಒಡವೆಗಳನ್ನು ಹಣವನ್ನು ಎಲ್ಲವನ್ನು ನೀಡಿ ಆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅವರು ಒಂದು ಇದು ಮಾಡ್ತಾರೆ. ಮುಂದಕ್ಕೆ ಅವರು ಮತ್ತೆ ಬರುವುದಿಲ್ಲ, ಅವ್ರು ಮತ್ತೆ ಸ್ವಾತಂತ್ರ್ಯ ಸಿಗ್ತದೆ ಮುಂದಕ್ಕೆಲ್ಲ ಆಯಿತು. ನಾವೀಗ ಸರ್ ಹೇಳಿದಂತೆ ಸ್ವಾತಂತ್ರ್ಯ ಅಂದರೆ ಒಂದು ಸ್ವೇಚ್ಛಾಚಾರ ಅಲ್ಲ, ಅದು ನಮ್ಮಲ್ಲಿರುವಂಥ ಒಂದು ನಿಯಂತ್ರಣವನ್ನು ನಮ್ಮ ದೇಶಭಕ್ತಿಗೆ ಇರುವಂತಹ ಒಂದು ಮೌಲ್ಯವನ್ನು ನಾವು ನೀಡಬೇಕಾಗ್ತದೆ.
ಉಪ ಸಮಾದೇಷ್ಟೇರು ರಮೇಶ್ ಎತ್ಕೊಂಡು ಸ್ವರ್ಣ ಸಂದಾಯರು ಕುಡ್ಲ ಘಟಕದ ಘಟಕ ಅಧಿಕಾರಿ ಸೀನಿಯರ್ ಫ್ಲಟೂನ್ ಕಮಾಂಡರ್ ಮಾರ್ಕ್ ಶೇರ್ ಕಾರ್ಯಕ್ರಮದ ನಡಾವಳ್ಳೆ ನಡಪಾತ್ಕೊರಿಯರು ಕುಡ್ಲ ಕಚೇರಿದ ಪ್ರಥಮ ದರ್ಜೆ ಸಹಾಯಕಿ ಶ್ರೀಮತಿ ಶ್ಯಾಮಲಾಯೆ ಹಿರಿಯ ಗೃಹರಕ್ಷಕರು ರಮೇಶ್ ಭಂಡಾರಿ ದೀಲಾ ಕುಕ್ಯಾನ್ ರಾಜಶ್ರೀ ಬೊಕ್ಕ ಗೃಹರಕ್ಷಕ ಸಿಬ್ಬಂದಿಲು ಕಾರ್ಯಕ್ರಮದ ಮುತಾಲಿಕೆಲಿದ್ದರು